ಆಗೋರಿಗೆ ನಡೆಯುತ್ತ ಅಂತ ಹೇಳಿ ನೋಡಿ. ಇವತ್ತು ನಮ್ಮ ಕರ್ನಾಟಕ JDS ಪಕ್ಷದ ವತಿಯಿಂದ ಎಲ್ಲ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದಲ್ಲಿ ADGP ಲೋಕಾಯುಕ್ತ ADGP ವಿರುದ್ಧವಾಗಿ ಏನು ನಾವು JDS ಪಕ್ಷದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿದಿರತಕ್ಕಂಥದ್ದು ಬಹುಶಃ ನಾನು ಹೇಳೋದಿಷ್ಟೇ. ಹಿಂದಿನ ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರಿದ್ದಾಗ ಅದೇ ವಿಧಾನಸೌಧದಲ್ಲಿ ಅಕ್ರಮವಾಗಿ ನುಗ್ಗಿ ದಾಂಧಲೆ ನಡೆಸಕ್ಕೆ ಹೋಗಿರತಕ್ಕಂಥ ಆವತ್ತಿನ DIG ಶಂಕರ್ ಬಿದರಿ ಅವರ ವಿರುದ್ಧವಾಗಿ ತಾವು ಏನು ಧ್ವನಿ ಎತ್ತಿದ್ರಿ ಅದನ್ನು ನೀವು ಮರ್ತಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳೇ, ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ, ಯಾರಪ್ಪನ ಸ್ವತ್ತು ಅಲ್ಲ, ಯಾರು ಕೂಡ ಗೂಟ ಹೊಡ್ಕೊಂಡು ಅಲ್ಲಿ ಕೂತಿರಲ್ಲ. ಸಂವಿಧಾನ ವಿಧಾನದಲ್ಲಿ ಇವತ್ತು ಏನು ADGP ಅವರು ಅವರ ಒಂದು ವ್ಯಾಪ್ತಿಯನ್ನು ಮರೆತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರ ಸಚಿವರ ವಿರುದ್ಧವಾಗಿ ಇಂಥ ಒಂದು ಅಸಭ್ಯ ಪದ ಬಳಕೆ ಮಾಡಿ ಇವತ್ತೇನು ಅನ್ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ಅವರು ಮಾತಾಡಿದ್ದಾರೆ, ಇದಕ್ಕೆ ಅವರು ಕ್ಷಮೆ ಕೇಳೋದು ಅಷ್ಟೇ ಅಲ್ಲ, ಆಗಲೇ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೂ ಕೂಡ ನಮ್ಮ ನಾಯಕರು ಪತ್ರ ಬರೆದಿದ್ದಾರೆ. ಅವ್ರನ್ನ ಕೂಡಲೇ ಅಮಾನತಲ್ಲಿಟ್ಟು ಅವರಿಗೆ ಕೇಂದ್ರ ಏನು ಕೇಡರ್ ಏನಿದೆ IPS ಆ್ಯಕ್ಟ್ ಪ್ರಕಾರ ನಿಯಮಾವಳಿ ಪ್ರಕಾರ ಅವ್ರ ಮೇಲೆ ಕ್ರಮ ತಗೋಬೇಕು, ಅವ್ರ ಮೇಲೆ ಕೂಡ ಎನ್ಕ್ವೈರಿನ ಮಾಡಬೇಕು. ಸಂವಿಧಾನ ಹುದ್ದೆಯಲ್ಲಿ ಇರತಕ್ಕಂಥ ರಾಜ್ಯಪಾಲರ ವಿರುದ್ಧ ಮಾತನಾಡ್ತಾರೆ, ಕೇಂದ್ರ ಸಚಿವರ ವಿರುದ್ಧ ಮಾತಾಡ್ತಾರೆ, ಶಾಸಕರ ವಿರುದ್ಧ ಮಾತಾಡ್ತಾರೆ, ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಅದನ್ನು ಕೂಡಲೇ ಕ್ರಮ ತಗೋಬೇಕು. ಅದ್ರ ವಿರುದ್ಧವಾಗಿ JDS ಪಕ್ಷ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.